ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ರೀತಿಯಾದ ಮಾವಿನಕಾಯಿಯ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ। ಮೊದಲಿಗೆ ನಾವಿಲ್ಲಿ ಮಾವಿನಕಾಯಿಯ ತೆಂಗಿನಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ। ಅದಕ್ಕೆ ಒಂದು ಗ್ರೈಂಡಿಂಗ್ ಜಾರ್ ಅಲ್ಲಿ ನಾನು ಇಲ್ಲಿ 1 ಕಪ್ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ। ಇದನ್ನ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ನಾನು ಗ್ರೈಂಡಿಂಗ್ ಜಾರ್ ಗೆ ಹಾಕ್ತಾ ಇದೀನಿ। ಅದರ ಜೊತೆಗೆನೆ 1/2 ಕಪ್ ತೆಂಗಿನಕಾಯಿಯ ತುರಿಯನ್ನು ಹಾಕಿ 3 ಬೆಳ್ಳುಳ್ಳಿ 1 ಶುಂಠಿ 3 ಹಸಿಮೆಣಸಿನಕಾಯಿ ಖಾರ ನಿಮಗೆ ಜಾಸ್ತಿ ಕೂಡ ಹಾಕಬಹುದು ಅಥವಾ ಕಮ್ಮಿ ಕೂಡ ಮಾಡಬಹುದು। ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನ ನೀವು ನುಣ್ಣಗೆ ರುಬ್ಬಿಕೊಳ್ಳಿ। ಯಾವುದೇ ರೀತಿಯಾದ ನೀರನ್ನು ನೀವು ಇಲ್ಲಿ ಉಪಯೋಗಿಸಬಾರದು। ನೀರನ್ನು ಉಪಯೋಗಿಸಿದ್ರೆ ನಾವು ಇದನ್ನ ಜಾಸ್ತಿ ದಿನ ಸ್ಟೋರ್ ಮಾಡೋಕಾಗಲ್ಲ, ಅದಕ್ಕೆ ನೀರನ್ನು ಉಪಯೋಗಿಸ್ತಲೇ ನುಣ್ಣಗೆ ಇದನ್ನ ರುಬ್ಕೊಬನ್ನಿ। ಸೊ ಇಲ್ಲಿ ನಾನು ಚಟ್ನಿಯನ್ನು ರುಬ್ಕೊಬಂದಾಗಿದೆ। ಇಲ್ಲಿ ಯಾವುದೇ ರೀತಿಯಾದ ನೀರನ್ನು ನಾನು ಇಲ್ಲಿ ಉಪಯೋಗಿಸಿಲ್ಲ, ನುಣ್ಣಗೆ ರೆಡಿಯಾಗಿದೆ। ಈಗ ಈ ಚಟ್ನಿಯನ್ನು ಒಂದು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ। ಇಲ್ಲಿ ನಮ್ಮ ಚಟ್ನಿ ರೆಡಿಯಾಗಿದೆ। ಈಗ ನಾವು ಇದಕ್ಕೆ ಒಂದು ಕ್ವಿಕ್ ಆಗಿ ಒಂದು ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ। ಇಲ್ಲಿ ಒಂದು ಪ್ಯಾನಲ್ಲಿ ನಾನು 1 ಎಣ್ಣೆಯನ್ನು ತೊಗೊಂಡಿದ್ದೀನಿ, ಅದಕ್ಕೆ 1/2 ಸ್ಪೂನು ಸಾಸಿವೆಯನ್ನು ಹಾಕಿದ್ದೀನಿ। ಸಾಸಿವೆ ಸಿಡಿತಾ ಇರಬೇಕಾದ್ರೆ ಇಲ್ಲಿ ನೀವು 1 ಕೆಂಪು ಮೆಣಸಿನಕಾಯನ್ನು ಹಾಕಿ, ಮೆಣಸಿನಕಾಯನ್ನ 2 ತುಂಡುಗಳಾಗಿ ಮಾಡಿ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕೋಣ। ಇಲ್ಲಿ ನಮ್ಮ ಒಗ್ಗರಣೆ ರೆಡಿಯಾಗಿದೆ। ಈಗ ಈ ಚಟ್ನಿಯ ಮೇಲೆ ನೀವು ಈ ಒಗ್ಗರಣೆಯನ್ನು ಹಾಕಿ, ಒಗ್ಗರಣೆಯನ್ನು ವೇಸ್ಟ್ ಮಾಡಬಾರ್ದಂತ ನಾನು ಒಂದು ಸ್ವಲ್ಪ ಚಟ್ನಿಯನ್ನು ಅದೇ ಪಾನಿಗೆ ಹಾಕ್ತಾ ಇದ್ದೀನಿ। ಇದರಿಂದ ಏನಾಗುತ್ತೆ, ಚಟ್ನಿಯಲ್ಲಿ ಉಳಿದಿರುವಂಥ ಒಗ್ಗರಣೆಯನ್ನು ಚೆನ್ನಾಗಿ ಆ ಒಗ್ಗರಣೆ ಎಲ್ಲ ಚಟ್ನಿಗೆ ಅಂಟ್ಕೊಳ್ಳುತ್ತೆ ಹಾಗೂ ನಿಮ್ಮ ಒಗ್ಗರಣೆ ಕೂಡ ವೇಸ್ಟ್ ಆಗಲ್ಲ। ಒಂದ್ಸರಿ ಒಗ್ಗರಣೆ ಹಾಗೂ ಚಟ್ನಿಯನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಡಿ। ಇಲ್ಲಿ ನಮ್ಮ ಸೂಪರ್ ಟೇಸ್ಟಿ ಹಾಗೂ ಬೇಗ ಮಾಡುವಂಥ ನಿಂಬೆಕಾಯಿಯ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ। ಇದನ್ನ ಒಮ್ಮೆ ನಿಮ್ಮನೆಯಲ್ಲಿ ಟ್ರೈ ಮಾಡಿ। ಈಗ ನಾವು ನಮ್ಮ 2ನೇ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ। ಇಲ್ಲಿ ಒಂದು ಪ್ಯಾನಲ್ಲಿ ನೀವು 1/2 ಸ್ಪೂನ್ ಜೀರಿಗೆಯನ್ನು ತಗೊಳ್ಳಿ, ಹಾಗೆ ನಾನಿಲ್ಲಿ 2 ಗುಂಡೂರು ಮೆಣಸಿನಕಾಯಿ ಹಾಗೆ ಒಂದು 3 ಬ್ಯಾಡ್ಗೆ ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ। ಈ 2 ಸಾಮಗ್ರಿಯನ್ನು ನೀವು ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು। ಇಲ್ಲಿ ಯಾವುದೇ ರೀತಿಯಾದ ಎಣ್ಣೆಯನ್ನು ನೀವು ಉಪಯೋಗಿಸುವಾಗಿಲ್ಲ। 2 ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ಒಂದು ಗ್ರೈಂಡಿಂಗ್ ಜಾರ್ ಅನ್ನು ತಗೊಂಡಿದ್ದೀನಿ, ಅದಕ್ಕೆ ನೀವಿಲ್ಲಿ 1 ಕಪ್ ಮಾವಿನಕಾಯನ್ನು ಹಾಕೊಳ್ಳಿ। ಇದನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ। 3 ಬೆಳ್ಳುಳ್ಳಿ, 1/2 ಕಪ್ ತೆಂಗಿನಕಾಯಿ, ಹಾಗೆ ಇಲ್ಲಿ ನಾನು 1/2 ಕಪ್ ಬೆಲ್ಲವನ್ನು ಇಲ್ಲಿ ಹಾಕಿ, ಹಾಗೆ ನೀವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀರಲ್ಲ ಆ ಜೀರಿಗೆ ಹಾಗೂ ಮೆಣಸಿನಕಾಯಿನ ಉಸ್ ಕೂಡ ನೀವಿಲ್ಲಿ ಸೇರಿಸಿ। ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನ ನೀವು ನುಣ್ಣಗೆ ರುಬ್ಕೊಳ್ಳಿ। ಇಲ್ಲೂ ಕೂಡ ಯಾವುದೇ ರೀತಿಯಾದ ನೀರನ್ನು ನೀವಿಲ್ಲಿ ಉಪಯೋಗಿಸಾಗಿಲ್ಲ। ಈ ಚಟ್ನಿ ತುಂಬ ಚೆನ್ನಾಗಾಗುತ್ತೆ, ಒಮ್ಮೆ ನಿಮ್ಮನೆಯಲ್ಲಿ ಟ್ರೈ ಮಾಡಿ। ಇಲ್ಲಿ ನಾನು ಚಟ್ನಿಯನ್ನು ರುಬ್ಕೊಬಂದಾಗಿದೆ ನೋಡಿ, ತುಂಬ ನುಣ್ಣಗಾಗಿದೆ। ಹಾಗೆ ಕೂಡ ನಾವು ಯಾವುದೇ ರೀತಿಯಾದ ನೀರನ್ನು ಉಪಯೋಗಿಸಿಲ್ಲ, ಬೆಲ್ಲ ಹಾಗೂ ಮಾವಿನಕಾಯಿ ಹಾಕಿರೋದ್ರಿಂದ ಅದರ ನೀರನ್ನು ಅದು ಬೆಲ್ಲ ಹಾಗೂ ಮಾವಿನಕಾಯಿ ಬಿಡೋದ್ರಿಂದ ಇಲ್ಲಿ ನೀರಿನ ಅವಶ್ಯಕತೆ ಕೂಡ ನಿಮಗೆ ಬಿಡಲ್ಲ। ಈ ಚಟ್ನಿಯನ್ನು ಒಂದು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ। ಈಗ ಇದಕ್ಕೂ ಕೂಡ ಒಂದು ಕ್ವಿಕ್ ಆದ ಒಗ್ಗರಣೆಯನ್ನು ನೋಡ್ಕೊಬರೋಣ। ಇಲ್ಲಿ ಒಂದು ಪ್ಯಾನಲ್ಲಿ 1 ಎಣ್ಣೆಯನ್ನು ಹಾಕಿ, ಹಾಗೆ ಇಲ್ಲಿ ನಾವು ಒಗ್ಗರಣೆಗೆ ಸಾಸಿವೆ ಹಾಕಲ್ಲ, ಸಾಸಿವೆ ಬದಲಿಗೆ ನಾವಿಲ್ಲಿ 1/2 ಜೀರಿಗೆಯನ್ನು ತೊಗೋತೀವಿ। ಜೀರಿಗೆ ಲೈಟಾಗಿ ಸಿಡಿದಾದ್ಮೇಲೆ ಇಲ್ಲಿ ನಾನು 2 ತುಂಡು ಮಾಡಿರುವಂಥ ಮೆಣಸಿನಕಾಯನ್ನ ಹಾಕಿದ್ದೀನಿ। ಗ್ಯಾಸ್ ಆಫ್ ಮಾಡಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಹಿಂಗನ್ನು ನೀವು ಸೇರಿಸಿ। ಇಲ್ಲಿ ನಮ್ಮ ಒಗ್ಗರಣೆ ರೆಡಿಯಾಗಿದೆ, ಇದನ್ನು ನೀವು ಚಟ್ನಿ ಹಾಕಿರೋ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ। ಸೊ ಇಲ್ಲಿ ನಮ್ಮ ಸೂಪರ್ ಟೇಸ್ಟಿಯಾದ
ಹುಳಿ ಖಾರ ಹಾಗೆ ಸ್ವೀಟ್ ಆಗಿರುವಂಥ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಇದು ನಿಮಗೆ ತುಂಬ ಇಷ್ಟ ಆಗುತ್ತೋ ಒಂದ್ಸತಿ ನಿಮ್ಮನೆಯಲ್ಲಿ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮೆಲ್ಲರನ್ನೂ ನನ್ನ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.